ವೀಕ್ಷಕ ಬಂಧುಗಳೇ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕ ಬಂಧುಗಳೇ ಕಾನೂನು ಮಾಹಿತಿ ನ್ಯಾಯ ಇವೆಲ್ಲ ಸಂಬಂಧಪಟ್ಟಂಗೆ ನಾವು ಎಷ್ಟು ಹೋರಾಟಗಳನ್ನು ಮಾಡ್ತಿರ್ತೀವಿ ನೋಡ್ತಿರ್ತೀವಿ ಹೋಗ್ತಾ ಇರುತ್ತೆ ಪ್ರಪಂಚ ನಡೀತಾನೆ ಇದೆ ಇವತ್ತು ನಿಮಗೆ ವಿಶೇಷ ವ್ಯಕ್ತಿಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ವೀಕ್ಷಕ ಬಂಧುಗಳೇ ಜೆ ಎಂ ರಾಜಶೇಖರ್ ಅಂತ ಹೇಳಿ ಮಾಹಿತಿ ಹಕ್ಕು ತಜ್ಞರು ಮಾಹಿತಿ ಬಗ್ಗೆ ಸಂಪೂರ್ಣ ನಿಮಗೆ ವಿವರ ಕೊಡಲು ಸಿದ್ಧರಿದ್ದಾರೆ ಸ್ವಾಗತ ಮಾಡೋಣ ವೀಕ್ಷಕ ಬಂಧುಗಳೇ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಧನ್ಯವಾದ ಸರ್ ಮಾಹಿತಿ ಹಕ್ಕು ಅಂದ್ರೆ ಏನು ಮಾಹಿತಿ ಹಕ್ಕು ಅಂದ್ರೆ ತುಂಬಾ ಸರಳವಾಗಿದೆ ಅದೇನಂತ ನನ್ನ ಪ್ರಕಾರ ಅದು ಶ್ರೀ ಸಾಮಾನ್ಯರ ಕಾಯ್ದೆ ಅದು ದೊಡ್ಡ ಅದಕ್ಕೆ ಲಾಯರೇ ಬೇಕು ಅಂತ ಹಂಗ ಆ ತರ ಏನಲ್ಲ ಅದು ಶ್ರೀ ಸಾಮಾನ್ಯರ ಕಾಯ್ದೆ ಉದಾಹರಣೆಗೆ ಮಾನವ ಹಕ್ಕು ಕಾಯ್ದೆ ಮಹಿಳಾ ಹಕ್ಕು ಕಾಯ್ದೆ ಮಕ್ಕಳ ಹಕ್ಕು ಕಾಯ್ದೆ ಹೀಗೆ ಏನು ಈ ಥರ ಕಾಯ್ದೆಗಳಿದ್ದಾವೆ ಇದರ ಜೊತೆಗೆ ಮಾಹಿತಿ ಹಕ್ಕು ಕಾಯ್ದೆ ಹಂಗಾರೆ ಮಾಹಿತಿ ಹಕ್ಕು ಅಂದ್ರೆ ಏನು ಮಾಹಿತಿ ಅಂದ್ರೆ ಏನು ಮತ್ತು ಹಕ್ಕು ಅಂದ್ರೇನು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಮಾಹಿತಿ ಅಂತ ಅಂದರೆ ಯಾವುದು ಸರ್ಕಾರದ ಸಂಸ್ಥೆಗಳಲ್ಲಿ ಅಂದರೆ ಒಂದು ಇಲಾಖೆ ಇರ್ಬೋದು ಅಥವಾ ಕಚೇರಿ ಇರ್ಬೋದು ಉದಾಹರಣೆ ತಗೊಳ್ಳೋಣ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ ತಾಲೂಕು ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಜೊತೆ ಜೊತೆಗೆ ನಮಗೆ ಲಾಸ್ಟ್ ಕೊನೆಗೆ ಸೇರಿದಂಥ ಒಂದು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಸಿಗುವಂಥದ್ದು ಗ್ರಾಮ ಪಂಚಾಯತಿ ಲೆವೆಲ್ನಿಂದ ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹೀಗೆ ಇರುವಂತಹ ಎಲ್ಲ ಇಲಾಖೆಗಳು ಮತ್ತು ಅದರ ಅಂಗ ಸಂಸ್ಥೆಗಳು ಮತ್ತು ಅದರ ಜೊತೆಗಿರುವಂತಹ ಉಪಕೇಂದ್ರಗಳು ಏನು ಬರ್ತವೆ ಆ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಅನುದಾನವನ್ನು ಪಡೆಯುವಂತಹ ಸಂಸ್ಥೆಗಳು ಗರಿಷ್ಠ ಪ್ರಮಾಣದಲ್ಲಿ ಅನುದಾನವನ್ನು ಪಡೆಯುವಂತಹ ಸಂಸ್ಥೆಗಳು ಹೇಗೆ ಆಡಳಿತವನ್ನು ನಡೆಸ್ತವೆ ಅವು ಯಾವ ಯಾವ ದಾಖಲೆಗಳನ್ನು ಹೊಂದಿರ್ತವೆ ಅನ್ನೋದೇ ಮಾಹಿತಿ ಹಕ್ಕು ಅಂತಂದರೆ ಅದು ಅಲ್ಲಿರುವಂಥದ್ದು ಏನಿದೆ ಹಕ್ಕು ಅದು ಆ ಮಾಹಿತಿಯನ್ನು ಪಡೆಯುವಂಥದ್ದು ನಿರ್ದಿಷ್ಟವಾದ ದಾಖಲೆಯನ್ನು ಪಡೆಯುವಂಥದ್ದು ಹಕ್ಕು ಹಕ್ಕು ಅನ್ನುವಂಥದ್ದು ಅದು ಮೂಲಭೂತ ಹಕ್ಕು ಸಾಂವಿಧಾನಿಕವಾಗಿ ಸಂವಿಧಾನ ನೀಡಿರುವಂಥ ಒಂದು ಹಕ್ಕು ಅದು ಅದನ್ನು ಯಾವ ಯಾರೂ ಕೂಡ ಅದನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ಸಂಸ್ಥೆಗಳಲ್ಲಿ ಮಾಹಿತಿ ಹಕ್ಕಿಗೆ ಮಾಹಿತಿ ಕೊಡೋ ಹಾಗಿಲ್ಲ ಅಂತ ಇದ್ದರೂ ಕೂಡ ಮಾಹಿತಿ ಕೊಡುವುದಿಲ್ಲ ಕೊಡಬಾರ್ದು ಅಂತ ಇದ್ದಾಗಲೂ ಕೂಡ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಮಗೆ ಅನಿಸಿದಾಗ ನಾವು ಮಾಹಿತಿ ಮೇಲ್ನೋಟ ಕಂಡು ಬಂದಾಗ ಅಥವಾ ಒಬ್ಬ ಸಾರ್ವಜನಿಕ ಒಬ್ಬ ಅರ್ಜಿದಾರನಿಗೆ ಆ ಥರ ಕಂಡು ಬಂದಾಗ ಅದು ಪ್ರಶ್ನೆ ಮಾಡ್ಬೋದು ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನೆ ಅಂದರೆ ನಿರ್ದಿಷ್ಟವಾದ ದಾಖಲೆಗಳನ್ನ ಕೇಳುವಂಥದ್ದು ಅದು ಬಿಟ್ಟು ಬೇರೆ ಏನಿಲ್ಲ ಅಲ್ಲಿ ವಿಶೇಷವಾಗಿ ಸರ್ ಒಂದು ಪ್ರಶ್ನೆ ಏನಂದ್ರೆ ಮಾಹಿತಿಯನ್ನ ಯಾವ ಒಂದು ಲಿಮಿಟೇಷನ್ ಅಂದ್ರೆ ಇದೇ ರೀತಿ ಕೇಳಬೇಕು ಅದು ಏನಾರ ಪ್ರಥಮವಾಗಿ ಮಾಹಿತಿ ಏನಿಲ್ಲ ಅದು ಏನಂತ ಏನಿಲ್ಲ ನಿಮ್ಗೆ ಆರು ಅಧ್ಯಾಯ ಇದೆ ಮಾಹಿತಿ ಅಂತ 31 ಸೆಕ್ಷನ್ಸ್ ಕೊಡ್ತಾರೆ ಅದನ್ನು ಹೊರಪಡಿಸಿದ್ರೆ ಅರ್ಜಿಯನ್ನ ಹೇಗೆ ಹಾಕ್ಬೇಕು ಅನ್ನುವಂಥದ್ದು ಮೊದಲು ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗಬಹುದು ಎಸ್ ಸರ್ ಒಂದು ಬಿಳಿ ಹಾಳೆ ತಗೊಳ್ಳಿ ಈ ರೀತಿ ಒಂದು ಬಿಳಿ ಹಾಳೆ ತಗೊಂಡು ಈಗ ಉದಾಹರಣೆಗೆ ಒಂದು ಬಿಳಿ ಹಾಳೆ ಆತನಿಗೆ ನಿರ್ದಿಷ್ಟ ನಮೂನೆಯಲ್ಲೇ ನಾವು ಮಾಹಿತಿ ಕೇಳಬೇಕು ಅಂತ ಯಾವ ನಿಯಮನೂ ಇಲ್ಲ ಒಂದು ಭಾಗದಲ್ಲಿ ಇಲ್ಲಿ ಬಲಭಾಗದಲ್ಲಿ ಸಾಮಾನ್ಯವಾಗಿ ನಾವು ಬಲಭಾಗದಲ್ಲಿ ಬರಿತೀವಿ ಅಥವಾ ಇಲ್ಲಿ ಇಲ್ಲಿ ಬರುತ್ತೆ ಒಂದೇ ನೇರವಾಗಿ ಬರೀಬೇಕು ಫ್ರಮ್ ಅಡ್ರೆಸ್ ಇಂದ ಇವರಿಂದ ಯಾರಿಂದ ಅರ್ಜಿದಾರನ ಪೂರ್ಣ ಹೆಸರು ವಿಳಾಸ ಬರೀಬೇಕಾಗ್ತದೆ ಇಲ್ಲಿ ಈ ಕಡೆ ಒಂದು ಈ ಸೈಡ್ನಲ್ಲಿ ಎಡಭಾಗಕ್ಕೆ ಬಂದು ಈ ಏನು ಇಲ್ಲಿ ವಿಳಾಸ ಬರೆದಿರ್ತಾನೆ ಅರ್ಜಿದಾರ ಅದರ ಎಡಭಾಗಕ್ಕೆ ಕೆಳಗೆ ಬಂದು ಇಲ್ಲಿ ಬರೀಬೇಕು ಯಾರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಉದಾಹರಣೆ ತಗೋಣ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಕಾರ್ಯಾಲಯ ಸೋರ್ಸು ಯಾವ ಊರು ತಾಲೂಕು ಜಿಲ್ಲೆ ಬರೆದು ಪಿನ್ ಕೋಡನ್ನು ಕಡ್ಡಾಯವಾಗಿ ನಮೂದಿಸ್ಬೇಕು ಆಮೇಲೆ ನಮಗೇನು ಗೊತ್ತಿಲ್ಲಪ್ಪ ಮಾಹಿತಿ ಕಾಯ್ದೆ ಬಗ್ಗೆ ಕಲಮ್ಸ್ಗಳು ಗೊತ್ತಿಲ್ಲ ಅಂದರೆ ಸೆಕ್ಷನ್ಸ್ಗಳು ಸಾರ್ವಜನಿಕರಿಗೆ ಗೊತ್ತಾಗಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಮಾಹಿತಿ ಹಕ್ಕೋ ಅರ್ಜಿ ಅಂತ ಬರೆಯೋಕ್ಕೂ ನನ್ನ ಕಡೆಯಿಂದ ಆಗೋದಿಲ್ಲ ಅಂತಂದರೆ ಬೇಕಾದ ಮಾಹಿತಿ ಅಂತ ಒಂದು ಒಂದು ಬರೆಯೋದಿಲ್ಲಿ ಅಷ್ಟೇ ಸಾಕು ಅಥವಾ ಮಾಹಿತಿ ಹಕ್ಕೋ ಅರ್ಜಿ ಅಂತ ಕೇಳಿ ಬರೆದ್ರು ಕೂಡ ನಡೆಯುತ್ತೆ ಜೊತೆಗೆ ಏನು ಬೇಕು ಮಾಹಿತಿ ನಿಮಗೆ ಅಂತ ಕೇಳಬೇಕು ನಿಮಗೆ ಯಾವ ಮಾಹಿತಿ ಬೇಕು ಅದನ್ನು ನಿರ್ದಿಷ್ಟವಾಗಿ ಕೇಳಬೇಕು ಕೆಲವರು ಹೇಳ್ತಾರೆ ಏನು ಏಕೆ ಯಾವಾಗ ಎಲ್ಲಿ ಈ ಥರ ಎಲ್ಲ ಪ್ರಶ್ನೆ ರೂಪದಲ್ಲಿ ಕೇಳಬಾರದು ಪ್ರಶ್ನೆಯ ರೂಪದಲ್ಲಿ ಕೇಳಬಾರದು ಹೋಗೋದಿನ
ಆದರೆ ನಿರ್ದಿಷ್ಟವಾದ ದಾಖಲೆಗಳನ್ನು ಪ್ರಶ್ನೆಯ ರೂಪದಲ್ಲಿ ಕೇಳೋದನ್ನು ಕೊಡೋಕ್ಕಾಗ್ತದ, ಅದನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ ಅಥವಾ ಕೊಡೋಕ್ಕಾಗೋದಿಲ್ಲ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೇಳೋಕ್ಕಾಗಲ್ಲ. ಅದಕ್ಕೆ ಅರ್ಜಿದಾರ ಏನು ಮಾಡಬೇಕು, ಆತ ಜಾಣ ಆಗಬೇಕು ಯಾವ ರೀತಿಯ ಮಾಹಿತಿ ನನಗೆ ಬೇಕು ಅಂತ ಆತನಿಗೆ ನಿರ್ದಿಷ್ಟವಾಗಿ ಗೊತ್ತಾಗಬೇಕು. ಈಗ ಉದಾಹರಣೆ ತಗೊಳ್ಳೋಣ, ಒಂದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಯಾವುದೋ ಒಂದು ವಸತಿ ಯೋಜನೆ ಇದೆ, ಆ ವಸತಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳ ಪಟ್ಟಿ ಕೊಡೋ ನನಗೆ, ಆತನ ಜಾತಿ, ಆತನಿಗೆ ಬಿಡುಗಡೆ ಮಾಡೋದು ಅನುದಾನ, ಯಾವ ಸರ್ವೆ ನಂಬರಿ ಕೊಟ್ರಿ, ಆ ವಸತಿ ಯೋಜನೆಗೆ ಇರುವಂಥ ನಿಯಮಗಳು ಅವೆಲ್ಲ ಅವನ್ನೆಲ್ಲ ಒಂದೇ ಅರ್ಜಿಯಲ್ಲಿ ಆತ ಅರ್ಜಿದಾರ ಕೇಳಿದ ಕೆಲವರು ನಿರಾಕರಿಸ್ತಾರೆ. ನಿರಾಕರಿಸುವ ಹಾಗೆ ಇಲ್ಲ ಅವ್ನು, ಯಾಕೆಂದರೆ ಅದು ಮಾಹಿತಿ ಹಕ್ಕು ಕಾಯ್ದೆ ಕಲಂ 4(1)(b) ನೋಟಿಫಿಕೇಶನ್, ಅಂದರೆ ಸ್ವಯಂ ಘೋಷಿತವಾಗಿ ಅವರೇ ಪ್ರಕಟಿಸಿ ಸಾರ್ವಜನಿಕರು ತಿಳಿಸುವಂಥ ಮಾಹಿತಿ ಅದು. ಹಾಗಾಗಿ ಅಂಥ ಮಾಹಿತಿಯನ್ನು ಅವ್ರು ಕೊಡಬೇಕಾಗುತ್ತೆ. ಬಿಟ್ಟಾಕೆ ನೋಡೋಣ ಅದನ್ನು, ಆಮಂತ್ರ ವಿಚಾರ ಮಾಡೋಣ. ಅರ್ಜಿ ಅಂತ ಅವಾಗ ಅಂತಾವಾಗ ಈ ಫಲಾನುಭವಿಗಳ ನನಗೆ ಬಸವ ವಸತಿ ಯೋಜನೆಯ 2017-18 ಸಾಲಿನ ಅಥವಾ 16-17 ಸಾಲಿನ ಅಥವಾ ಯಾವ ವರ್ಷದ ಮಾಹಿತಿ ಬೇಕೋ ಅದು ಅದನ್ನು ಬರೆದ್ಬಿಟ್ಟು ಇಂಥ ಪಟ್ಟಿ ಕೊಡು ನನಗೆ, ಈ ಥರ ಫಲಾನುಭವಿ ಪಟ್ಟಿ ಕೊಡಿ ಅಂತ. ಆ ಫಲಾನುಭವಿ ಪಟ್ಟಿ ಮತ್ತು ಯಾವ ವರ್ಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಅರ್ಜಿದಾರ ಬೇಡಿಕೆ ಇಟ್ಟಿದ್ದಾನೆ ಅದನ್ನು ಸ್ಪಷ್ಟ ಬರೀಬೇಕು. ಜೊತೆಗೆ ಒಂದು ಇಂಡಿಯನ್ ಪೋಸ್ಟಲ್ ಲಾಡ್ರಿ ಈ ಟೈಪ್, ಒಂದು 10 ರೂಪಾಯಿದು ಒಂದು ಇಂಡಿಯನ್ ಪೋಸ್ಟಲ್ ಲಾಡ್ರಿ ಈ ಟೈಪ್ ಇರುತ್ತೆ. ಎಲ್ಲ ಪೋಸ್ಟ್ ಆಫೀಸ್ನಲ್ಲಿ ಸಿಗ, ಎಲ್ಲ ಅಂಚೆ ಕಚೇರಿಯಲ್ಲಿ ಸಿಗ್ತವೆ, ಪೋಸ್ಟ್ ಆಫೀಸ್ನಲ್ಲೂ ಸಿಗ್ತವೆ. ಸಾಮಾನ್ಯವಾಗಿ ಇವತ್ತಿನ ದಿವಸ ಹಳ್ಳಿಲೆಲ್ಲ ಪೋಸ್ಟ್ ಆಫೀಸ್ ಅಂತಲೇ ಅಂತಾರೆ, ಅಂಚೆ ಕಚೇರಿ ಅಂತ ಹೇಳಿ. ಕೆಲವೊಂದು ಪದಗಳು ಕನ್ನಡನಾಮಯ ಇರ್ತದೆ ಇಂಗ್ಲೀಷ್, ಹಾಗಾಗಿ ಹೇಳ್ತಾ ಇದ್ದೀನಿ. ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂತಾರೆ ಅದಕ್ಕೆ. ಇದು ಅಂಚೆ, ಎಲ್ಲ ಅಂಚೆ ಕಚೇರಿ ಸಿಗ್ತವೆ. ಇದನ್ನು ಬರೀಬೇಕು, ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಬರೀಬೇಕು. ಏನು ಬರೀಬೇಕು, ಇಲ್ಲಿ ಉದಾಹರಣೆಗೆ ಇಲ್ಲಿ ಈ ಭಾಗದಲ್ಲಿ ಇಲ್ಲಿದೆ ನೋಡಿ, ಏನಿದೆ ಪೇ ಟು ಅಂತ ಇದೆ. ಯಾರಿಗೆ ಅಂತ ಪೇ ಟು ಅಂದ್ರೆ ಯಾರಿಗೆ ಯಾರಿಗೆ ಕೊಡ್ತಾ ಇದ್ವಿ ನಾವು ಅಲ್ಲಿ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯತ್ ಕಾರ್ಯಾಲಯ ಯಾವ ಊರು ಅಷ್ಟೇ ಬರೀ ಸರ್. ಮಾಹಿತಿಯನ್ನ ನಾವು ಯಾರನ್ನು ಕೇಳ್ತೇವಲ್ಲ ಅವ್ರ ಹೆಸರಲ್ಲೇ ಅದನ್ನು ಬರೀಬೇಕು. ಇಲ್ಲ ಬರೀಬಾರ್ದು. ಎಸ್ ಸರ್, ಯಾರ ಹೆಸರಲ್ಲಿ ಬರೀಬೇಕು? ಕಾರ್ಯದರ್ಶಿ ಅಲ್ಲಿ ಹುದ್ದೆ ಇರುತ್ತೆ, ಅಲ್ಲೊಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ, ಒಬ್ಬರು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ, ನಂತರ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ, ನಂತರ ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರ ಅಂತ ಬರುತ್ತೆ. ಅರ್ಜಿ ಬಗ್ಗೆ ಅಷ್ಟೇ ಮಾತಾಡೋಣ ಇವಾಗ, ಯಾಕಂದ್ರೆ ಅದು ದೊಡ್ಡ ಪ್ರೊಸೆಸ್ ಆಗ್ತದೆ, ಅದಕ್ಕೆ 1000 ಪ್ರಶ್ನೆಗಳು ಹುಡುಕತ್ತೆ. ಸೊ ದಟ್ ನಾವು ಸಿಂಪಲ್ ಆಗಿ ನಮ್ಮ ಜನರಿಗೆ ತಿಳುವಳಿಕೆ ಮೂಡಿಸೋದಕ್ಕೆ ಇಲ್ಲಿ ಪೇ ಟು ಯಾರಿಗೆ, ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯತ್ ಕಾರ್ಯಾಲಯ, ಉದಾಹರಣೆಗೆ ಚಿಕ್ಕಕುರುವತ್ತಿ ಅಥವಾ ಕುಪ್ಪೇಲೂರು ಅಥವಾ ಕುಮಾರಪಟ್ಟಣಂ ಅಥವಾ ತುಮಕೂರಿನಲ್ಲಿರುವಂಥ ಯಾವುದೋ ಜಿಲ್ಲೆ, ಯಾವುದೋ ಒಂದು ಹಳ್ಳಿ ಅಥವಾ ಬೆಳಗಾವಿಯಿಂದು, ಯಾವುದೇ ಇಡೀ ದೇಶದ ಯಾವುದೇ ಮಾಹಿತಿ ಬೇಕಾದ್ರೂ ಗ್ರಾಮ ಪಂಚಾಯತಿಗೂ ಕೂಡ ಇಲ್ಲೇ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ದೇಶಾಡಳಿತ ಮಾಡೋದಕ್ಕೆ ಸಾರ್ವಜನಿಕರಿಗೆ ಒಂದು ಅಧಿಕಾರ ಹಕ್ಕು ಸಿಕ್ಕಿದೆ. ಇವಾಗ ಮಾಹಿತಿಯನ್ನು ಪಡೆಯುವುದು, ಅದನ್ನು ಪ್ರಶ್ನೆ ಮಾಡುವಂಥದ್ದು, ಅದು ನ್ಯಾಯಯುತವಾಗಿದೆಯಾ, ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದು ಈ ಮಾಹಿತಿ ಹಕ್ಕು ಕಾಯ್ದೆಯ ಒಂದು ಉದ್ದೇಶ. ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವಂಥದ್ದು, ಅದು ಈ ಕಾಯ್ದೆಯ ಮೂಲ ಉದ್ದೇಶ ಆಗಿದೆ. ಅದ ನಂತರ ನೋಡೋಣ ನಿಮ್ಮ ಡೀಟೇಲ್ಸಲ್ಲಿ. ಇಲ್ಲಿ ಒಂದು ಕಡೆಗೆ ಇದೆ, ಇದನ್ನು ಸೆಂಡರ್ ಯಾರು, ಸೆಂಡರ್ಸ್ ನೇಮ್ ಅಂತ ಕೊಡುತ್ತೆ ಇಲ್ಲಿ, ನೇಮ್ ಅಂಡ್ ಅಡ್ರೆಸ್, ಸೆಂಡರ್ಸ್ ಮೇಫಿಲ್ ಅವ್ರದ್ದು ಇಲ್ಲಿ ಈ ಅಡ್ರೆಸ್ ಸರ್. ಅದು ಹಾಂ, ಈ ಉದಾಹರಣೆ ನೀವೇ ಲಲಿತಾ ಪಾಟೀಲ್, ಶ್ರೀಮತಿ ಲಲಿತಾ ಪಾಟೀಲ್ ಸೋನ್ ಸೋ, ನಿಮ್ಮ ಮನೆ ವಿಳಾಸ ಇಲ್ಲಿ ಬರಬೇಕು ಇನ್ನು ಆಗ್ಲೈನ್. ಬಟ್ ಅದಾದ್ರೆ ಇದು ಈ ಇದಕ್ಕೆ ಮೇಲೆ ಇರಬೇಕು, ಕೆಳಗೆ ಬರಬಾರ್ದು, ಆ ಥರ ಬರಬೇಕು. ಇದನ್ನು ಬರೆದು ಈ ಭಾಗವನ್ನು ಕತ್ತರಿಸ್ಬೇಕು. ಇದನ್ನು ಇದು ಇಲ್ಲಿ ಬರ್ಕೋಬೇಕು, ಇಲ್ಲಿಯೂ ಇರುತ್ತೆ ನಿಮಗೆ ಪೇಟು ಯಾರಿಗೆ ಕಳಿಸಿದ್ರಿ ಏನು ಇದು ನಿಮ್ಮ ಭಾಗ. ಸಾಧ್ಯವಾದಷ್ಟು ಏನು ಮಾಡಬೇಕು, ಇದನ್ನು ಅರ್ಜಿದಾರ ಅಂದರೆ ಒಂದು ಅರ್ಜಿ ಆದಮೇಲೆ ಇಲ್ಲಿ 10 ರೂಪಾಯಿಗಳ ಇಂಡಿಯನ್ ಪೋಸ್ಟಲ್ ಆರ್ಡರ್ ಲಗತ್ತಿಸಲಾಗಿದೆ ಅಂತ ಬರೀಬೇಕು. ಒರಿಜಿನಲ್ ಇದನ್ನು ಒರಿಜಿನಲ್ನ ಇದಕ್ಕೆ ಲಗತ್ತಿಸಬೇಕು. ಲಗತ್ತಿಸಿ ಅರ್ಜಿದಾರ ತುಂಬ ಶಾಣೆ ಆದರೆ ಒಂದು ಕೆಲಸ ಮಾಡಬೇಕು, ಈ ಇದರ ಪ್ರತಿಯನ್ನು ಮತ್ತು ಅರ್ಜಿಯ ಪ್ರತಿಯನ್ನು ಜೆರಾಕ್ಸ್ ಮಾಡ್ಕೊಂಡು ಆತನ ಬಳಿ ಒಂದು ಕಾಪಿ ಇಟ್ಕೋಬೇಕು. ಇದು ಪೂರ್ಣ ಇದ್ರಾಗ ಬರ್ತಿದ್ದು ಇದ್ರಾಗ ಬರ್ತಿದ್ದು. ಜೊತೆಗೆ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ ಇತ್ತೀಚಿನ ಕೆಲವು ಸಮಸ್ಯೆಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರ್ಜಿ ಶುಲ್ಕ ತುಂಬಾ ಲಾ ಅಂತೇಳಿ ಅದನ್ನು ವಿಲೇ ಆಗ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಅದಕ್ಕೆ ಇದನ್ನ ಈ ಭಾಗವನ್ನು ಇದನ್ನು ಜೆರಾಕ್ಸ್ ಒರಿಜಿನಲ್ ಅರ್ಜಿ ಜೊತೆಗೆ IPO ಒಂದು ಜೆರಾಕ್ಸ್ ಮಾಡಿಬಿಡಿ ಹಿಂದೆ, ಬೆಸ್ಟ್ ಅದು.
ನಮ್ಮ ಪ್ರೂಫಿಗೆ ಇರೋದಕ್ಕೆ ಎಸ್ ಸರ್ ಬೆಸ್ಟ್ ಅದು ಆಮೇಲೆ ಇದನ್ನ ಇಲ್ಲಿ ಒರಿಜಿನಲ್ನ ಜೆರಾಕ್ಸ್ ಕಾಪಿ ನಮ್ಮ ಕಡೆಗೆ ಇಟ್ಕೋಬೇಕು ಒರಿಜಿನಲ್ ಅವ್ರಿಗೆ ಕಳಿಸ್ಬೇಕು ಇಲ್ಲಿ ನೀವು ಹಿಂದೆ ಜೆರಾಕ್ಸ್ ಮಾಡಿದ್ರು ಕೂಡ ಒರಿಜಿನಲ್ನ ಅವರಿಗೆ ಕಳಿಸಲೇಬೇಕು ತುಂಬಾ ಇಂಪಾರ್ಟೆಂಟ್ ಖುದ್ದಾಗಿ ಹೋಗಿ ಕೊಡಿ ಕಳಿಸ್ಬೋದು ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ಬೋದು ಇತ್ತೀಚೆಗೆ ನನ್ನ ಅನುಭವದಲ್ಲಿ ಈ ಅರ್ಜಿಗಳು ನಿಮ್ಮ ಅರ್ಜಿ ಪತ್ರ ಏನದು ಪೋಸ್ಟ್ ಪ್ಯಾಕೆಟ್ ಅದರಲ್ಲಿ ಖಾಲಿ ಬಂದಿದೆ ಅಂತ ಬರೀತಾರೆ ಅವರು ಬರೆದ್ಬಿಟ್ಟು ಇದು ಅರ್ಜಿ ಬಂದೇ ಇಲ್ಲ ಅಂತ ಅರ್ಜಿಗಳನ್ನು ತುಂಬಾ ತುಂಬಾ ಶಾನ್ಯ ರೀತಿಯಿಂದ ಅಧಿಕಾರಿಗಳನ್ನು ತಿರಸ್ಕರಿಸ್ತಾ ಇದ್ದಾರೆ ಸೊ ಅದನ್ನ ತಡಿಬೇಕು ಅನ್ನೋದಾದ್ರೆ ಇನ್ನೊಂದು ವಿಧಾನ ಇದೆ ಒಂದು ಇನ್ಲ್ಯಾಂಡ್ ಲೆಟರ್ ಸಿಗುತ್ತೆ ಅಂತರ್ದೇಶೀಯ ಪತ್ರ ಅಂತಾರೆ ಅದರಲ್ಲಿ ಅರ್ಜಿ ಬರೆದ್ಬಿಡೋದು ಅರ್ಜಿಗಳು ಅರ್ಜಿ ಏನು ಬರೀಬೇಕು ಬರೆಯೋದು ಹತ್ತು ರೂಪಾಯಿಗಳನ್ನ ಇಂಡಿಯನ್ ಪೋಸ್ಟ್ಗಳ ಲಗತ್ತು ಮಾಡೋಕ್ಕಾಗಲ್ಲ ಎಮ್ ಓ ಮಾಡೋದು ಅಧಿಕೃತ ಅವ್ರನ್ನ ತಗೊಳ್ಬೇಕಾಗ್ತದೆ ಅವ್ರು ರಿಜೆಕ್ಟ್ ಮಾಡೋಕೆ ಬರಲ್ಲ ಅಕಸ್ಮಾತ್ ಅವ್ರು ರಿಜೆಕ್ಟ್ ಮಾಡಿದ್ರೆ ಇದು ಪ್ರಶ್ನಾರ್ಹನೇ ಆಗುತ್ತೆ ಸೊ ಅದನ್ನು ನಾವು ಆ ಮೂಲಕನೂ ಕೂಡ ಕಳಿಸಬಹುದು ಶುಲ್ಕನ ಕೊನೆಗೆ ಅರ್ಜಿದಾರರ ಸಹಿ ಅಂತ ಬರೀಬೇಕು ನಾವು ಕೊನೆಗೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ಫ್ರಮ್ ಇವರಿಂದ ಯಾರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ಬರೀಬೇಕು ಇದರಲ್ಲಿ ಆದರೆ ಇದರಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ಅವ್ರಿಗೆ ಬರೀಬಾರದು ಜೊತೆಗೆ ಮಾನ್ಯರೇ ಆತ್ಮೀಯರೇ ಮಹಿಳೆಯರೇ ಮಹನೀಯರೇ ಡಿಯರ್ ಸರ್ ಡಿಯರ್ ಮೇಡಮ್ ಇನ್ನು ಏನೇನೆಲ್ಲ ಬರೀತಾರೆ ಜನ ಪೂಜ್ಯರೇ ಉದಾಹರಣೆ ನಮ್ಮ ತಂದೆ ತಾಯಿಗೆಲ್ಲ ಸಣ್ಣವರಿದ್ದಾಗ ಪೂಜ್ಯ ತಾಯಿ ತಂದೆಯವರಿಗೆ ಮಾತೋ ಶ್ರೀ ತೀಗೆಲ್ಲ ಬರೀತಾ ಇದ್ರು ಈಗ ಅದೆಲ್ಲ ಇಲ್ಲ ಬಟ್ ಅದಕ್ಕೆ ಬರೀತಿರ್ತಾರೆ ಆ ಥರ ಬರೀಬಾರ್ದು ವಿಷಯ ಅದನ್ನು ಬರೀಬಾರ್ದು ಕೊನೆ ಬಂದಾಗ ಏನಾಯ್ತು ಮಾಹಿತಿ ಯಾಕೋ ಅರ್ಜಿ ಅಂತ ಬರೀಬೇಕು ಯಾವ ಮಾಹಿತಿ ಬೇಕು ಅಂತ ಬರೀಬೇಕು ಯಾವ ವರ್ಷದ ಮಾಹಿತಿ ಬೇಕು ಅಂತ ಬರೀಬೇಕು ಜೊತೆಗೆ ಯಾವ ಇಂಡಿಯನ್ ಯಾವ ಮೂಲಕ ನೀವು ಕಳಿಸಿದ್ದೀರಿ ಇಂಡಿಯನ್ ಪೋಸ್ಟಲ್ ಆರ್ಡರ್ ಮೂಲಕ ಅರ್ಜಿ ಶುಲ್ಕವನ್ನು ಸಂದಾಯ ಮಾಡಿದ್ದಾರೆ ಅಥವಾ ಎಂ ಓ ಮೂಲಕ ಕಳಿಸಿದ್ದಾರೆ ಅಥವಾ ಡಿ ಡಿ ಮೂಲಕ ಕಳಿಸಿದ್ದಾರೆ ಅಥವಾ ಸರ್ಕಾರದ ಮಾಹಿತಿ ಹಕ್ಕು ಲೆಕ್ಕ ಶೀರ್ಷಿಕೆಗೆ ಒಂದು ಚಲನನ್ನ ತುಂಬಿ ಅದರ ಪ್ರತಿಯನ್ನ ಲಗತ್ತಿಸಿದ್ದಾರೆ ಅದನ್ನು ಸ್ಪಷ್ಟ ಬರೀಬೇಕು ಬರೆದು ಅರ್ಜಿದಾರರು ಧನ್ಯವಾದಗಳು ಕೃತಜ್ಞತೆಗಳು ತಮ್ಮ ವಿಶ್ವಾಸಿ ತಮ್ಮ ವಿಧೇಯ ಯು ಆರ್ ಫೇತ್ಫುಲಿ ಹಿಂಗೆಲ್ಲ ಬರೀತಿರ್ತಾರೆ ಅದನ್ನೆಲ್ಲ ಬರೀಬಾರದು ಇಲ್ಲ ಅರ್ಜಿದಾರ ಸಹಿ ಸ್ಥಳ ದಿನಾಂಕ ಅಂತ ಬರೀಬೇಕು ಯಾಕೆ ಅದನ್ನು ಬರೀಬಾರದು ಅಂತ ನೀವು ಪ್ರಶ್ನೆ ಕೇಳಬೇಕು ಕೇಳಿಲ್ಲ ನಾನು ಎಸ್ ಎಸ್ ಸರ್ ಅಂತ ಇದ್ದಾರೆ ಯಾಕೆ ಕೇಳಬಾರ್ದು ನಿನ್ನ ನಿಮ್ಮನ್ನ ನಿಮ್ಮ ಲಾಸ್ಟ್ ಇದ್ರ 13-14 ವರ್ಷ ಆಯ್ತಲ್ವ ಹೇಳಿ ಯಾಕೆ ಆ ಥರ ಅರ್ಜಿದಾರ ಏಕೆ ನಿಮ್ಮ ವಿಶ್ವಾಸಿ ಬರೀಬಾರ್ದು ಗೊತ್ತಿಲ್ವಾ ಎಷ್ಟು ಅರ್ಜಿ ಹಾಕಿದ್ದೀರಿ ನೀವು ಬರೀಬಾರ್ದು ಯಾಕೆ ಅಂದ್ರೆ ಮಾಹಿತಿ ಹಕ್ಕು ಬಳಸುವ ಅರ್ಜಿದಾರ ಈ ದೇಶದ ನಾಗರಿಕನಾಗಿ ಆತನಿಗೆ ಒಬ್ಬ ಜನಪ್ರತಿನಿಧಿ ಏನಿರ್ತಾನೆ ಆತನಿಗೆ ಸರಿಸಮಾನವಾದ ಸ್ಥಾನಮಾನ ಹಕ್ಕು ಇದ್ರ ಮೂಲಕ ಲಭ್ಯ ಆಗುತ್ತೆ ಸೊ ಹಾಗಾಗಿ ನೀವು ಅರ್ಜಿ ಹಾಕುವಾಗ ಯಾವುದೇ ಕಾರಣಕ್ಕೂ ಡಿಯರ್ ಸರ್ ಡಿಯರ್ ಮೇಡಮ್ ಆತ್ಮೀಯರೇ ಅಥವಾ ಮಾನೀಯರೇ ಮಾನ್ಯರೇ ಈ ಟೈಪ್ ಯಾವುದು ಬರೀಬಾರ್ದು ಜೊತೆ ಕೊನೆಗೆ ಕೃತಜ್ಞತೆಗಳು ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳೊಂದಿಗೆ ಬರೀತಿರ್ತಾರೆ ಅದು ನಮ್ಮ ಜನ ಅವ್ರ ಮೇಲೆ ಇಟ್ಟಿರೋ ಗೌರವ ಅದು ಅಧಿಕಾರಿಗಳ ಮೇಲೆ ಇಟ್ಟಿರೋ ಗೌರವ ಆದ್ರೆ ಈ ಅರ್ಜಿ ಅಧಿಕಾರಿಗಳೇ ಶ್ರೀ ಸಾಮಾನ್ಯಗೆ ಕೊಡಬೇಕಾದಂತ ಗೌರವ ಈತನ ಹಕ್ಕ ಅದು ಅದನ್ನ ಯಾರಿಗೂ ಪ್ರಶ್ನೆ ಮಾಡುವಂತಿಲ್ಲ ಇದನ್ನ ನೀವು ಈ ತರ ಅರ್ಜಿ ಹಾಕೋ ವಿಧಾನ ವೀಕ್ಷಕರೇ ಕೇಳಿದ್ರಲ್ಲ ನಾವು ಮಾಹಿತಿ ಹೇಗೆ ಕೇಳಬಹುದು ಯಾವ ಯಾವ ಕಚೇರಿಯಲ್ಲಿ ಕೇಳಬಹುದು ಮತ್ತು ಸಂಘ ಸಂಸ್ಥೆಗಳನ್ನು ಕೇಳಬಹುದು ಆ ಸಂಘ ಸಂಸ್ಥೆಗಳು ಸರ್ಕಾರಿ ಸೌಲಭ್ಯಗಳನ್ನ ಒಳಪಟ್ಟಿರಬೇಕು ಹಾಗೂ ಯಾವ ವಿಧಾನದಲ್ಲಿ ಕೇಳಬಹುದು ಮಾಹಿತಿ ಹೇಗಿರಬೇಕು ಮಾಹಿತಿ ಕೇಳುವುದರ ಜೊತೆಗೆ ಏನನ್ನ ಲಗತ್ತಿಸಿರಬೇಕು ಎನ್ನುವುದನ್ನ ಸಂಪೂರ್ಣ ವಿವರ ಜೆ ಎಂ ರಾಜಶೇಖರ್ ಅವರು ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕ ಬಂಧುಗಳೇ ನಿಮ್ಮ ಅರ್ಜಿಯನ್ನ ತಿರಸ್ಕರಿಸಿರಬಹುದು ಅಥವಾ ಮಾಹಿತಿ ಕೊಟ್ಟಿರುವುದಿಲ್ಲ ಜೊತೆಗೆ ಮೇಲ್ಮನವಿ ಸಲ್ಲಿಸುವುದು ಹೇಗೆ ಒಂದು ಅರ್ಜಿಯನ್ನ ಕೊಟ್ಟಾಗ ನಿಮಗೆ ವಾಪಸ್ ಬಂದಂತ ಉತ್ತರ ಏನು ಇದ್ರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀವಿ ವೀಕ್ಷಕ ಬಂಧುಗಳೇ
ರಾಣೆಮನೂರ್ ನಗರದಲ್ಲಿ ಎಲ್ಬಿಪಿ ನ್ಯೂಸ್ ಚಾನೆಲ್ ಕಚೇರಿ ಇರುತ್ತದೆ. ಅಲ್ಲಿ ನೀವು ನಿಮ್ಮ ಅನುಮಾನ ಬಂದಂತ ಮಾಹಿತಿಗಳ ಬಗ್ಗೆ ಸಂಪೂರ್ಣ ವಿವರ ಪ್ರತಿ ಭಾನುವಾರ ಚರ್ಚೆ ಮಾಡುತ್ತಿರ್ತಾರೆ. 1 ಅವರ್ ಇರುತ್ತೆ. ಅದರ ಬಗ್ಗೆ ನೀವು ಅಲ್ಲಿ ಫೋನ್ ಮಾಡಿ ಮಾತಾಡಬಹುದು. ಫೋನ್ ನಂಬರ್ ತಗೊಳ್ಳಿ 7795814365. ಇದು ವಾಟ್ಸ್ಆಪ್ ನಂಬರ್ ಇರುತ್ತೆ ಮತ್ತೆ ಫೋನ್ ಕೂಡ ಮಾಡಬಹುದು. ವೀಕ್ಷಕ ಬಂಧುಗಳೇ, ನಿಮಗೆ ಯಾವ ಕೆಲಸ ಆಗ್ತಿರಲ್ಲ, ಯಾವ ಕೆಲಸ ಆಗುತ್ತೆ, ನಗರಸಭೆಗೆ ಹೋದ್ರೆ ಒಂದ ನಮೂನಿ, ತಾಲೂಕ್ ಪಂಚಾಯತಿಗೆ ಹೋದ್ರೆ ಒಂದರ ಇರುತ್ತೆ, ಅನೇಕ ಸಮಸ್ಯೆಗಳು, ನೀರಿಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ, ಮಳೆ ಬಂದ್ರೆ ಹೊರಗೆ ಬರೋದು ಕಷ್ಟ, ನಮಗೆ ಮನಿ ಇಲ್ಲ, ಇಷ್ಟು ಅನೇಕ ಸಮಸ್ಯೆಗಳ ಜೊತೆ ನೀವು ಜೀವನ ಮಾಡ್ತಿರ್ತೀರ. ನಿಮ್ಮ ಜೊತೆ ನಾವಿದ್ದೀವಿ, ನಾವಿದ್ದೀವಿ, ನಿಮ್ಮ ಎಲ್ಬಿಪಿ ನ್ಯೂಸ್ ಚಾನೆಲ್ ಇರುತ್ತೆ. ನಿಮಗೇನು ಬೇಕು ಮಾಹಿತಿ ಅಂತ ಕೇಳಿ, ನಿಮ್ಮ ಜೊತೆ ನಾವು ಸಹಕರಿಸ್ತೀವಿ, ನೀವು ನಮ್ಮ ಜೊತೆ ಸಹಕರಿಸಿ. ಮುಂದಿನ ಸುದ್ದಿಯಲ್ಲಿ ನಿಮಗೆ ಸಂಕ್ಷಿಪ್ತವಾದ ಮತ್ತೇನು ಬೇಕು ಅನ್ನೋದನ್ನ ಸುದ್ದಿ ಕೊಡ್ತೇವೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಇನ್ನೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುದ್ದಿಗಾಗಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಮೆಸೇಜು ಮತ್ತು ಫೇಸ್ಬುಕ್ ಮೆಸೇಜ್ ಅನ್ನು ಮಾಡಿ ಒಂದ್ ಆ ಸುದ್ದಿಯನ್ನು ನೋಡಲಿ, ಅವರ ಅನಿಸಿಕೆಗಳನ್ನು ನಮಗೆ ತಿಳಿಸ್ಲಿ. ನಾವು ನೀವು ಮುಂದಿನ ಸುದ್ದಿಯಲ್ಲಿ ಸಿಗೋಣ. ನಮಸ್ತೆ.